दक्षिण भारत हेसरांत नागसन्निधि दक्षिण कन्नड जिले कुके सुब्रमण्य क्षेत्र चंपाषष्ठी महोत्सव के क्षणगणने आरंभवागिदे। डिसेंबर 19 रात्रि पंचमी रथोत्सव मरुदिन अंदरे डिसेंबर 20 प्रातःकाल चंपाषष्ठी महारथोत्सव ब्रह्म रथोत्सव नडेयलिदे। क्षेत्र डिसेंबर 12 कोप्परगेरी उत्सव आरंभवागिद्दु बंडी उत्सव लक्षदीपोत्सव विशेष वाहनोत्सव अश्व वाहनोत्सव पूर्व पद्धतियंते सांगवागि नेरवेरिदे। भक्तरु वीक्षणेगागि कायुत्तिरुव ब्रह्मरथोत्सव के क्षेत्र आडळित मंडळियिंद सकल सिद्धतेगळु नडेयुत्तिद्दु क्षेत्र आडळिताधिकारिगळाद मत्तु पुत्तूरु उपविभागाधिकारिगळु आगिरुव डॉक्टर यतीश उळ्ळालवरु डिसेंबर 16 सिद्धतेगळु मत्तु व्यवस्थे बगे परिशीलने नडेसि मार्गदर्शन नीडिदरु। विशेषवाद हण्णुकाय अंगडिगळल्लि इरिसलाद हण्णुकायगळ गुणमट्टवन्न परिशीलिसिदरु। रथबीदिगळल्लि कंडुबंद टू वीलर गाडिगळ बगे सेक्यूरिटिगळन्नु करेदु तराटेगे तेगेदुकोंडरु। गाडि नंबर मेले क्रम तेगेदुकोळ्ळुवंते सूचिसिदरु। बहुतेक क्षेत्रद सिब्बंदिगळदे गाडिगळिरुवुदागि तिळिदुकोंड आडळिताधिकारिगळु अदर मेलिरिसिद हेल्मेट्गळन्नु तरिसिकोंडु एच्चरिकेय क्रमवन्नु ಕೈಗೊಂಡರು। ಬಳಿಕ ಕ್ಷೇತ್ರದ ಸಮಗ್ರ ವ್ಯವಸ್ಥೆಗಳ ಬಗ್ಗೆ ವಿಫೋ ನ್ಯೂಸ್ ಚಾನೆಲ್ ನೊಂದಿಗೆ ಮಾತನಾಡಿದ ಆಡಳಿತಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲಪ್ರೊ ಕೋವಿಡ್ ಇರುವ ಕಾರಣ ಆರೋಗ್ಯ ಸುರಕ್ಷತೆಗಾಗಿ ಭಕ್ತರು ಮನೆಯಲ್ಲೇ ಕುಳಿತು ನೇರಪ್ರಸಾರ ಅಥವಾ ಯಾವುದೇ ವಿದ್ಯುನ್ಮಾನಗಳ ಮೂಲಕ ಉತ್ಸವಗಳನ್ನು ವೀಕ್ಷಿಸುವಂತೆ ಮನವಿ ಮಾಡಿದರು। ಅದಾಗಿಯೂ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಲಿದ್ದೇವೆ। ಡಿಸೆಂಬರ್ 17 ರಿಂದ 23 ರವರೆಗೆ ರಥಬೀದಿಯಲ್ಲಿ ಯಾವುದೇ ಅಂತರ್ಜಿಲ್ಲಾ ರಾಜ್ಯದ ಭಕ್ತರಿಗೆ ನಿರ್ಬಂಧ ವಿಧಿಸಿ ಜಿಲ್ಲಾಧಿಕಾರಿಗಳು ಈಗಾಗಲೇ ನೀಡಿರುವ ಆದೇಶವನ್ನು ಪಾಲನೆ ಮಾಡಲು ಬದ್ಧರಾಗಿದ್ದೇವೆ। ನಿತ್ಯ ಬರುವ ಭಕ್ತರಿಗಾಗಲಿ ಜಿಲ್ಲೆಯ ಭಕ್ತರಿಗಾಗಲಿ ಅವರ ಆಗಮನಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ। ಕೋವಿಡ್ ಇರುವ ಕಾರಣ ನಾವು ಆದಷ್ಟು ಭಕ್ತರನ್ನ ಮನೆಯಲ್ಲೇ ಕೂತು ನೇರ ಪ್ರಸಾರ ಅಥವಾ YouTube ಅಥವಾ ಯಾವುದಾದರೂ ವಿದ್ಯುನ್ಮಾನ ಮಾದರಿಯ ಇದರಲ್ಲಿ ನೋಡಿ ಅಂತ ಮನವಿ ಮಾಡ್ತಾ ಇದ್ದೇವೆ। ಅದಾಗ್ಯೂ ಕ್ಷೇತ್ರದ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರುವ ಭಕ್ತಾದರಿಗೆ ನಾವು ಯಾವುದೇ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೇವೆ। ಜಿಲ್ಲಾಧಿಕಾರಿಯವರು 17 ರಿಂದ 20 ರವರೆಗೆ ರಥಬೀದಿಯಲ್ಲಿ ಅಂತರ್ಜಿಲ್ಲೆ ಮತ್ತು ಅಂತರರಾಜ್ಯದ ಪ್ರಯಾಣಿಕರಿಗೆ ನಿರ್ಬಂಧ ಹೇರಿ ಈಗಾಗಲೇ ಎಪಿಡೆಮಿಕ್ ಆಕ್ಟ್ ಪ್ರಕಾರ ಆದೇಶ ಹೊರಡಿಸಿದ್ದಾರೆ। ಅದನ್ನು ನಾವು ಪಾಲನೆ ಮಾಡಲಿಕ್ಕೆ ಬದ್ಧರಿದ್ದೇವೆ। ಬರುವ ಭಕ್ತಾದಿ ಊರಿನ ಮತ್ತು ಇದೇ ನಮ್ಮ ಜಿಲ್ಲೆಯ ಭಕ್ತರಿಗಾಗಲಿ ನಿತ್ಯ ಬರುವಂತ ಭಕ್ತರಿಗಾಗಲಿ ಬೇಕಾಗುವಂತಹ ವ್ಯವಸ್ಥೆಗಳು ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಆಗಿದೆ। ಉರುಳು ಸೇವೆ ಕಾಶಿಕಟ್ಟೆಯಿಂದ ನಮ್ಮ ದ್ವಾರದಿಂದ ಕಾಶಿಕಟ್ಟೆಯಿಂದ ಇಲ್ಲಿನ ದೇವಸ್ಥಾನದವರೆಗೆ ಹೋಮ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಿ ಉರುಳು ಸೇವೆ ಮಾಡುವವರಿಗೆ ಉತ್ತಮ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ। ಉರುಳು ಸೇವೆ ಮಾಡುವವರಿಗೆ ದ್ವಾರದಿಂದ ಕಾಶಿಕಟ್ಟೆ ಅಲ್ಲಿಂದ ದೇವಸ್ಥಾನದವರೆಗೆ ಹೋಮ್ ಗಾರ್ಡ್ಗಳನ್ನು ನಿಯೋಜಿಸಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ। ಅನ್ನಛತ್ರವಾಗಿ ತಾತ್ಕಾಲಿಕ ಅನ್ನಛತ್ರಗಳನ್ನು ತೆರೆಯಲಾಗಿದೆ। ಅಂಗಡಿ ಗುಡ್ಡೆಯಲ್ಲಿ ವರ್ಷಂಪ್ರತಿ ತೆರೆಯಲಾಗುತ್ತಿದ್ದ ಅನ್ನಛತ್ರವನ್ನು ಆದಿಸುಬ್ರಹ್ಮಣ್ಯ ಕ್ಷೇತ್ರದ ವ್ಯಾಸ ಮಂದಿರದ ಬಳಿ ತೆರೆಯಲಾಗಿದೆ। ರಥಬೀದಿಗೆ ಸಮಾಂತರವಾಗಿರುವ ಇನ್ನೊಂದು ರಸ್ತೆಗೆ ಪೂರ್ತಿ ಚಪ್ಪರ ಹಾಕಿ ನೆರಳಿನಲ್ಲಿಯೇ ಭಕ್ತರಿಗೆ ನಿಲ್ದಾಣದಿಂದ ಬರಲು ಮತ್ತು ರಥಬೀದಿಯಲ್ಲೂ ಕೂಡ ಭಕ್ತರಿಗೆ ಕುಳಿತು ಉತ್ಸವವನ್ನು ವೀಕ್ಷಣೆ ಮಾಡಲು ವ್ಯವಸ್ಥೆಗಳನ್ನು ಮಾಡಲಾಗಿದೆ। ಅನ್ನಛತ್ರದ ಕಾರ್ಯಗಳು ಏನು ತಾತ್ಕಾಲಿಕ ಭೋಜನ ಶಾಲೆಗಳು ಈಗಾಗಲೇ ಮೂರ್ತಾಗಿ ಅಲ್ಲಿ ಕೆಲಸಗಳು ಬರದಿಂದ ಶುರುವಾಗಿದೆ। ಈ ಬಾರಿ ಅಂಗಡಿಗುಡ್ಡೆಯಲ್ಲಿ ಭೋಜನ ಶಾಲೆ ಇರುವಂಥದ್ದನ್ನು ನಾವು ಆದಿಸುಬ್ರಹ್ಮಣ್ಯದ ವ್ಯಾಸ ಮಂದಿರದ ಬಳಿಗೆ ಸ್ಥಳಾಂತರ ಮಾಡಿದ್ದೇವೆ। ಮುಂದೆ ನಮ್ಮ ರಥಬೀದಿಯ ಸಮಾನಾಂತರವಾಗಿರುವಂಥ ಇನ್ನೊಂದು ರಸ್ತೆ ಇದೆ, ಆ ರಸ್ತೆಗೆ ಪೂರ್ತಿ ಚಪ್ಪರ ಹಾಕಿ ಜನರಿಗೆ ನೆರಳಿನಲ್ಲಿ ಏನು ಯಾವುದು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಅಥವಾ KSRTC ಬಸ್ ಸ್ಟ್ಯಾಂಡಿಗೆ ಬಂದವರು ನೇರವಾಗಿ ನೆರಳಿನಲ್ಲೇ ದೇವರ ಸನ್ನಿಧಾನಕ್ಕೆ ಬರೋ ಥರ ಒಂದು ವ್ಯವಸ್ಥೆ ಮಾಡಿದ್ದೇವೆ। ಅದು ಚಪ್ಪರಗಳು ಏನು ಈಗಾಗಲೇ ತಯಾರಿ ಆಗಿದೆ। ಹಾಗೆ ರಥಬೀದಿಯಲ್ಲಿ ಕೂಡ ಜಾಗಗಳನ್ನು ಸಮತಟ್ಟು ಮಾಡಿ ಕುಳಿತುಕೊಂಡು ಉತ್ಸವ ವೀಕ್ಷಣೆ ಮಾಡಲಿಕ್ಕೂ ವ್ಯವಸ್ಥೆ ಮಾಡಿದ್ದೇವೆ। ಒಳಾಂಗಣದಲ್ಲಿ ಕೂಡ ಪ್ರಸಾದ ವಿತರಣೆಯನ್ನು ಕೋವಿಡ್ ನಿಯಮಾವಳಿಗಳನ್ನು ಪಾಲನೆ ಮಾಡೋದಕ್ಕೋಸ್ಕರ ಒಂದು ವಿಶಾಲವಾದ ಜಾಗದಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ।
ಒಳಾಂಗಣದಲ್ಲಿಯೂ ಕೋವಿಡ್ ನಿಯಮಾವಳಿಗಳನ್ನು ಅಳವಡಿಸಿಕೊಂಡು ಅನುಕೂಲವಾಗುವಂತೆ ವಿಶಾಲವಾದ ಜಾಗದಲ್ಲಿ ಪ್ರಸಾದ ವಿತರಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ದೇವಾಲಯ ಪ್ರವೇಶ ಮಾಡುವಾಗ ಸ್ಯಾನಿಟೈಸರ್ ಸ್ಪ್ರೇ ಮಾಡಲಾಗುತ್ತದೆ. ರಥಬೀದಿಯಲ್ಲಿಯೇ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಕೌಂಟರ್ ತೆರೆಯಲಾಗುತ್ತದೆ. ಸುರಕ್ಷತೆಯ ದೃಷ್ಟಿಯಿಂದ ದೇವಸ್ಥಾನದ ಆಯಕಟ್ಟಿನ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸರ್ ಮಾಸ್ಕ್ ವ್ಯವಸ್ಥೆ ಮಾಡಲಾಗುತ್ತದೆ. ಎಲ್ಲಾ ಉತ್ಸವಗಳು ಸಂಪ್ರದಾಯದಂತೆ ಯಾವುದೇ ಬದಲಾವಣೆಗಳು ಇಲ್ಲದೆ ನಡೆಯಲಿದೆ ಎಂದ ಆಡಳಿತಾಧಿಕಾರಿಗಳು, ಅಂತರ್ಜಿಲ್ಲಾ ಭಕ್ತರು ಮನೆಯಲ್ಲಿಯೇ ಕುಳಿತು ಉತ್ಸವ ವೀಕ್ಷಿಸಲು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆದೇಶವನ್ನ ಮಾಡಲಾಗಿದೆ. ಆದೇಶ ಉಲ್ಲಂಘನೆಯಾದಲ್ಲಿ ಕ್ರಮ ಕೈಗೊಳ್ಳುವುದಾಗಿಯೂ ತಿಳಿಸಿದರು. ಮಾಸ್ಕ್ ಕಡ್ಡಾಯ. ದೇವಾಲಯ ಪ್ರವೇಶ ಮಾಡುವಾಗ ನಾವು ಸ್ಯಾನಿಟೈಸರ್ ಸ್ಪ್ರೇ ಮಾಡ್ತೀವಿ. ತಾಲೂಕು ಆರೋಗ್ಯಾಧಿಕಾರಿ ಅವರ ಜೊತೆ ಇವತ್ತು ಚರ್ಚೆ ಮಾಡಿ ರಥಬೀದಿಯಲ್ಲೇ ಅವರಿಗೆ ಒಂದು ಏನು ಅವರ ಸಿಬ್ಬಂದಿ ಮತ್ತು ವೈದ್ಯರಿಗೆ ಒಂದು ಕೌಂಟರ್ನ ವ್ಯವಸ್ಥೆ ಮಾಡಿದ್ದೇವೆ. 10x20 ಕೌಂಟರ್ ಅಲ್ಲಿ ಆ ಸದಾ ಏನು ಫಸ್ಟ್ ಏಡ್ ಆಗಲಿ ಈ ಥರ ಯಾವುದೇ ವ್ಯವಸ್ಥೆ ಆಗಲಿ ವೈದ್ಯರು ಲಭ್ಯರಿರ್ತಾರೆ. ಹಾಗೆಯೇ ದೇವಸ್ಥಾನದ ಆಯಕಟ್ಟಿನ ಜಾಗ ಆದಿ ಸುಬ್ರಹ್ಮಣ್ಯ ಆಗಲಿ ಏನು ಪ್ರವೇಶ ದ್ವಾರ ಆಗಲಿ ಎಲ್ಲ ಕಡೆಯೂ ಸ್ಯಾನಿಟೈಸರು ಮತ್ತು ಮಾಸ್ಕ್ ಕೆಲವು ಭಕ್ತರು ಮಾಸ್ಕ್ ತರುವುದಿಲ್ಲ ಅಂಥವರಿಗೆ ನಾವೇ ಒಂದಿಷ್ಟು ಮಾಸ್ಕ್ಗಳನ್ನು ಉಚಿತವಾಗಿ ಹಂಚ್ತೇವೆ. ಮತ್ತು ಸ್ಯಾನಿಟೈಸರ್ ಕೂಡ ಸಾಕಷ್ಟು ದಾಸ್ತಾನಿಟ್ಟು ಭಕ್ತರಿಗೆ ಸುರಕ್ಷಿತವಾಗಿ ದೇವರ ದರ್ಶನ ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರೋ ನಮ್ಮ ಸುಳ್ಯದ ಜನಪ್ರಿಯ ಶಾಸಕರಾಗಿರೋ ಅಂಗರ ಸಾಹೇಬರು, ನಮ್ಮ ಇಒ ರವೀಂದ್ರ ಅವರು, ಎಇಒ ಅವರು, ಹಾಗೆ ಅಭಿವೃದ್ಧಿ ಮಂಡಳಿಯ ವಿವಿಧ ಸದಸ್ಯರು ಎಲ್ಲರೂ ನಾವು ಒಂದು ತಂಡವಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು, ಊರವರು, ಸಾರ್ವಜನಿಕರು, ಪೊಲೀಸ್ ಇಲಾಖೆಯವರು, ಹೋಮ್ಗಾರ್ಡ್ಸು ಎಲ್ಲರೂ ಕೂಡ ಒಂದು ತಂಡವಾಗಿ ನಾವು ಕೆಲಸ ಮಾಡಿ ಕೆ ಸುಬ್ರಹ್ಮಣ್ಯದ ಚಂಪಾಷಷ್ಠಿ ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಜ್ಯೋತಿ ಪ್ರಕಾಶ್ ಪುಣಚ, ವಿ4 ನ್ಯೂಸ್, 24/7, ಸುಬ್ರಹ್ಮಣ್ಯ.